ನಾನು ಆರೋಪ ಮಾಡ್ತಾ ಇಲ್ಲ ಬ್ರದರ್. ಯಡಿಯೂರಪ್ಪನವ್ರು ಏನು ಆರೋಪ ಮಾಡಿದರು ಕೆ ಜೆ ಪಿ ಮಾಡಿದಾಗ? ಯಡಿಯೂರಪ್ಪನವರು ಬೊಮ್ಮಾಯಿಯವ್ರ ಮೇಲೆ, ಈಶ್ವರಪ್ಪನವ್ರ ಮೇಲೆ, ಸದಾನಂದ ಗೌಡರ ಮೇಲೆ, ಜಗದೀಶ್ ಶೆಟ್ಟರ ಮೇಲೆ ಏನು ಮಾತಾಡಿದ್ದಾರೆ? ಕೊಡ್ಲ ಕಟ್ಟಿಂಗು 5 ಕೋಟಿ ರೂಪಾಯಿ ಯಾವುದೋ ಒಂದು ಚೆಕ್ ವ್ಯವಹಾರನ ಇದೇ ಸದಾನಂದ ಗೌಡರ ಮೇಲೆ, ಅದು ಅವ್ರದೇ ಸಹಿ. ನಾನು ಅದನ್ನು ಪ್ರೂವ್ ಮಾಡದೇ ಇದ್ದರೆ ರಾಜಕೀಯ ನಿವೃತ್ತಿ ಹೊಂತೀನಿ ಅಂತ ಹೇಳಿದ್ದಾರೆ ಯಡಿಯೂರಪ್ಪನವರು. ನಾನು ಹೇಳ್ತಾ ಇಲ್ಲಪ್ಪ ಸುಧಾಕರ್, ನಿನಗಿನ್ನೂ ಹಳೆ ಚರಿತ್ರೆ ಗೊತ್ತಿಲ್ಲ. ಈ ನೆನ್ನೆ ಮೊನ್ನೆ ಹೋಗಲು ಸೇರ್ಕೊಂಬಿಟ್ಟು ಏನೇನು ಮಾಡಿದೀಯಾ ಜನಕ್ಕೆ ಗೊತ್ತು. ಬೀದಿ ಜಗಜ್ಜಾಹಿರ, ಒಂದು ಮೆಡಿಕಲ್ ಕಾಲೇಜಿಗೆ ಡಾಕ್ಟರ್ ನೇಮಕ ಮಾಡಬೇಕಾದ್ರೆ 20 ಲಕ್ಷ 30 ಲಕ್ಷ ಇವತ್ತು ದುಡ್ಡು ವಸೂಲಿ ಮಾಡ್ತಾ ಇರೋರು. ನಿಮ್ಮ ಬಗ್ಗೆ ಚರ್ಚೆ ಮಾಡಬೇಕಾ? ನಾನು ಸುಮ್ಮ ಸುಮ್ಮನೆ ಆರೋಪ ಮಾಡ್ತೀನ? ಬೀದಿಲಿ ಜಗಜ್ಜಾಹಿರ ಆಗಿದೆ, ಆಸ್ಪತ್ರೆಗಳ ಪರಿಸ್ಥಿತಿ ಆಗಿಟ್ಟಿದ್ದೀರಿ. ಇವತ್ತು ಮೆಡಿಕಲ್ ಕಾಲೇಜಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ಗಳು ನೇಮಕ ಮಾಡಲಿಕ್ಕೆ ಬೇರೆ ಯಾರು ಬೇಡ, ಒಬ್ಬ ಬಿ ಜೆ ಪಿಯಲ್ಲೇ ಪ್ರಮುಖವಾದ ಸ್ಥಾನ ವಿಧಾನ ಪರಿಷತ್ನಲ್ಲಿ ಅವ್ರ ಮಗಳಿಗೆ 10 ಲಕ್ಷ ಕೇಳಿದ್ರು, 50 ಲಕ್ಷ ರೂಪಾಯಿ ಪ್ರಮುಖ ಸ್ಥಾನದಲ್ಲಿ ಚೇರಲ್ಲಿ ಕೂರೋರಲ್ಲಿ ವಿಧಾನ ಪರಿಷತ್ನಲ್ಲಿ ಅವ್ರ ಮಗಳಿಗೆ ಅಪಾಯಿಂಟ್ಮೆಂಟ್ಗೆ 50 ಲಕ್ಷ ಕೇಳಿರೋರು. 50 ಲಕ್ಷ ಎಲ್ಲಿಂದ ತರಬೇಕು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವ್ರೋಗಿ ರಿಕ್ವೆಸ್ಟ್ ಮಾಡಿದ್ರೆ ನನ್ನೇ 50 ಲಕ್ಷ ಕೇಳ್ತಾರೆ ಅಂತೇಳಿ. ಏನು ನನಗೆ ಕಾಣದೇ ಇರೋದು, ಗೊತ್ತಿಲ್ಲದೆ ಇರೋದ ನನಗೆ? ನಾನು ಯಾವುದು ಸುಮ್ಮನೆ ಸುಮ್ಮನೆ ಗಾಳಿ ಉತ್ತರ ಕೊಡಲ್ಲ, ಸುಮ್ಮನೆ ಕೆದಕ್ಬೇಡಿ ನನ್ನ. ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ನಾನು. ಮಾಡಬೇಕು ಅಂತ ನೀವು ಕೆದಕಿದ್ರೆ ಬೇಕಾದಷ್ಟು ತರಲಿಕ್ಕೆ ಸದ್ಯ ಕಾಂಗ್ರೆಸ್ಗೂ ನನಗೂ ವ್ಯತ್ಯಾಸ ಇದೆ. ಬೇಕು ಅಂದರೆ ದಾಖಲೆ ಸಮೇತವೇ ಕೊಡ್ತೀನಿ. ನನಗೆ ಭ್ರಷ್ಟಾಚಾರದ್ದು ಈ ದೇಶದ ವ್ಯವಸ್ಥೆನಲ್ಲಿ ತಾರ್ಕಿಕ ಅಂತ ತಗೊಂಡೋಗೋಕ್ಕಾಗಲ್ಲ, ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ. ಹಿಂದೆ ಮಾಡಿ ಇವೆಲ್ಲ ಇದು ವ್ಯರ್ಥ ಕಸರತ್ತು ಅಂತೇಳಿ ಬಿಟ್ಬಿಟ್ಟಿದ್ದೀನಿ. ನಮಗೆ ಜನ ಅಧಿಕಾರ ಕೊಟ್ಟಾಗ ಯಾವ ರೀತಿ ಭ್ರಷ್ಟಾಚಾರ ನಿಲ್ಲಿಸಬೇಕು ಅನ್ನೋದಕ್ಕೆ ಆಗ ನನ್ನ ಕಾರ್ಯಕ್ರಮ ಹೇಳ್ತೀನಿ ಏನು ಅಂತೇಳಿ.